ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ಹಾಯ್ ಕರುಣರು ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ. ನಾನು ನಿಮ್ಮ ವಿಜಯ್ ಕುಮಾರ್. ವೀಕ್ಷಕರೇ, ಈಗ ಮೊನ್ನೆ ಒಂದು ನ್ಯೂಸ್ ಹರಿದಾಡ್ತಾ ಇತ್ತು, ಅಂದ್ರೆ ಸಂತೋಷ್ ರಾವ್ ವರ್ಸಸ್ ಕರ್ನಾಟಕ ರಾಜ್ಯ ಸರ್ಕಾರ ಕೇಸ್ ನ್ಯಾಯಾಧೀಶರ ಮುಂದೆ ಸೋಮವಾರ ವಿಚಾರಣೆಗೆ ಬರಲಿದೆ ಅಂತ. ಅದ್ರ ಜೊತೆಗೆ ಚಂದಪ್ಪ ಗೌಡ ವರ್ಸಸ್ ಕರ್ನಾಟಕ ಸರ್ಕಾರ, ಅದನ್ನು ಈ ಕೇಸ್ಗಳನ್ನ ಜೊತೆಯಾಗಿ ವಿಚಾರಣೆ ಮಾಡಿ ಅಂತ ಆದೇಶ ಒಂದು ಬಂದಿತ್ತು. ಸೊ ಇವತ್ತು ಆ ಕೇಸ್ನ ಹಿಯರಿಂಗ್ ಇತ್ತು. ಈಗ ಆ ಕೇಸ್ಗೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಅಂದರೆ ಸಂತೋಷ್ ರಾವ್ ಹಾಕಿದಂತಹ ರಿಟ್ ಪಿಟಿಷನ್ ಏನು ಹಾಕಿದ್ದಾರೆ ಅಂದರೆ, ತಾನೊಬ್ಬ ಅಮಾಯಕ ನಿರಪರಾಧಿ, ಜೈಲು ಶಿಕ್ಷೆ ಅನುಭವಿಸಿ ಬಂದಿದ್ದೀನಿ, ಇದರಲ್ಲಿ ನನ್ನದೇನು ತಪ್ಪಿಲ್ಲದಿದ್ರೂ ನಾನು ಜೈಲು ಶಿಕ್ಷೆಯನ್ನು ಅನುಭವಿಸಿದ್ದೀನಿ, ಸೊ ನನಗೆ ಶಿಕ್ಷೆನೂ ಆಗಿದೆ ಮತ್ತು ನಿಜವಾದ ಅಪರಾಧಿಗಳು ಇನ್ನೂ ಯಾರು ಸಿಕ್ಕಿಲ್ಲ, ನಿಜವಾದ ಅಪರಾಧಿಗಳನ್ನು ದಯವಿಟ್ಟು ನೀವು ಹಿಡಿದು ತನಿಖೆ ಮಾಡಿ ಪತ್ತೆ ಹಚ್ಚಿ ಅನ್ನೋ ಒಂದು ರಿಟ್ ಪಿಟಿಷನ್. ಸೊ ಅದು ಇವತ್ತು ಹೈಕೋರ್ಟಲ್ಲಿ, ಮಾನ್ಯ ಹೈಕೋರ್ಟಲ್ಲಿ ಹಿಯರಿಂಗಿಗೆ ಬಂದಿದೆ. ಅಂದರೆ ಇವತ್ತು ಅಂದರೆ ಸೋಮವಾರ ತಾರೀಕು 11/3/2024 ಅದು ಹಿಯರಿಂಗ್ ಇತ್ತು ಹೈಕೋರ್ಟಲ್ಲಿ, ಮಾನ್ಯ ಹೈಕೋರ್ಟಲ್ಲಿ ಹಿಯರಿಂಗ್ ಇತ್ತು. ಸೊ ಇವಾಗ ಏನು ಮಾಡಿದ್ದಾರೆ ಅಂದರೆ, ಮಾನ್ಯ ಹೈಕೋರ್ಟ್ ಮತ್ತೆ ಮರು ತನಿಖೆಗೆ ಆದೇಶ ನೀಡಿದೆ. ಸಂತೋಷ್ ರಾವ್ ವರ್ಸಸ್ ಕರ್ನಾಟಕ ಸರ್ಕಾರ ಮತ್ತು ಚಂದಪ್ಪ ಗೌಡ ವರ್ಸಸ್ ಕರ್ನಾಟಕ ಸರ್ಕಾರ, ಈ ಇದನ್ನು ಮರು ತನಿಖೆ ಆಗಬೇಕು ಅಂತ ಮತ್ತೆ ಆದೇಶ ನೀಡಿದೆ. ಇದೊಂದು ತುಂಬ ಖುಷಿಯ ವಿಚಾರ. ಸೊ ಇದ್ರ ಬಗ್ಗೆ ವೀಕ್ಷಕರೇ, ಇವಾಗ ನಮ್ಮ ಸಂತೋಷ್ ರಾವ್ ಪರ ವಕೀಲರಾದ ಮೋಹಿತ್ ಕುಮಾರ್ ಅವರು ಒಂದು ಸ್ಪಷ್ಟನೆಯನ್ನು ನೀಡಲಿದ್ದಾರೆ ಮತ್ತು ಒಂದು ಹೇಳಿಕೆಯನ್ನು ನೀಡಲಿದ್ದಾರೆ. ಸೊ ಅದನ್ನು ಯಥಾವತ್ತಾಗಿ ನಿಮಗೆ ಇಲ್ಲಿ ನಾವು ನೀಡ್ತಾ ಇದ್ದೀವಿ. ಬನ್ನಿ, ನಮ್ಮ ಮೋಹಿತ್ ಕುಮಾರ್ ಅವರು ನ್ಯಾಯವಾದಿಗಳು ಏನು ಹೇಳಿದ್ದಾರೆ ಅಂತ ಕೇಳೋಣ. ಹಲೋ, ನಮಸ್ತೆ ಎಲ್ಲರಿಗೂ. ಬಹುಶಃ ಇವತ್ತು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಸಂತೋಷ್ ರಾವ್ ಹಾಕಿರುವ ರಿಟ್ ಪಿಟಿಷನು ಹಿಯರಿಂಗ್ಗೆ ಬಂದಿದೆ. ಆ ರಿಟ್ ಪಿಟಿಷನಲ್ಲಿ ನಾವು ಒಂದು ಮೆಮೋ ಹಾಕಿ, ಆಲ್ರೆಡಿ CBI-ನವರು ಹಾಕಿರೋ ಅಪೀಲ್ ಪೆಂಡಿಂಗ್ ಇದೆ, ಅದು ವಿಕ್ಟಿಮ್ ತಂದೆ ಚಂದಪ್ಪ ಗೌಡ ಹಾಕಿರುವ ರಿಟ್ ಪಿಟಿಷನು ಕೂಡ ಪೆಂಡಿಂಗ್ ಇದೆ. ಮತ್ತು ಈ ಅಪೀಲು, CBI-ನವರು ಹಾಕಿರೋ ಅಪೀಲು ಮತ್ತು ಚಂದಪ್ಪ ಗೌಡರ ಹಾಕಿರೋ ರಿಟ್ ಪಿಟಿಷನ್ ಎರಡು ಆಲ್ರೆಡಿ ಕ್ಲಬ್ ಆಗಿದೆ. ಈಗ ನಮ್ಮ ಪಿಟಿಷನ್ ಕೂಡ ಅದರ ಜೊತೆಗೆ ಹಿಯರ್ ಮಾಡಬೇಕು ಅಂತ ನಾವು ಮೆಮೋ ಹಾಕಿದ್ದೇವೆ ಇವತ್ತು. ಆ ಮೆಮೋವನ್ನು ಕೋರ್ಟು ಎಕ್ಸೆಪ್ಟ್ ಮಾಡಿದೆ. ಎಕ್ಸೆಪ್ಟ್ ಮಾಡಿ ರಿಜಿಸ್ಟ್ರಿಗೆ ಡೈರೆಕ್ಷನ್ ಕೊಟ್ಟು CJ-ಯಿಂದ ಅದು ಕ್ಲಬ್ ಮಾಡಲಿಕ್ಕೆ ಆರ್ಡ್ರ್ ಮಾಡಿಸ್ತಾರೆ. ಈ ಒನ್ ವೀಕ್ ಪ್ರೋಸೆಸ್ ಇದೆ, ಅದು ಆರ್ಡ್ರ್ ಆಗುತ್ತೆ. ಅಂದರೆ ಈ ಮೂರು ಪಿಟಿಷನು ಒಂದೇ ಕೋರ್ಟ್ ಮುಂದೆ ಹಿಯರಿಂಗ್ ಬರುತ್ತೆ, ಆಮೇಲೆ ಅದರ ಫೈನಲ್ ಆರ್ಡರ್ ಆಗುವಂಥದ್ದು. ಇಲ್ಲಿ ರಿಟ್ ಪಿಟಿಷನ್ ಎಲೋ ಆಗಿರೋದಲ್ಲ, ಕೆಲವೊಂದು ಮಾಧ್ಯಮಗಳಲ್ಲಿ, ಕೆಲವೊಂದು ಫೇಸ್ಬುಕ್ಗಳಲ್ಲಿ ರಿಟ್ ಪಿಟಿಷನ್ ಎಲೋ ಆಗಿದೆ ಅಂತಲೇ ಕೆಲವರು ಮೆಸೇಜ್ ಹಾಕ್ತಿದ್ದಾರೆ, ಅದು ರಾಂಗು. ರಿಟ್ ಪಿಟಿಷನನ್ನು ಮೆಮೋ ಹಾಕಿ ಕ್ಲಬ್ ಮಾಡಲಿಕ್ಕೆ ಆರ್ಡರ್ ಆಗಿದೆ ಅಷ್ಟೇ. ಕ್ಲಬ್ ಮಾಡಿದ ಅದು ಒಂದು ನಮ್ಮ ರಿಟ್ ಪಿಟಿಷನ್ ಪ್ರಾಥಮಿಕ ಹಂತದ ಜಯ ಅದು. ಕ್ಲಬ್ ಮಾಡಿದಾಗ ಎಲ್ಲ ಒಂದೇ ಬೆಂಚ್ ಮುಂದೆ ಬರುತ್ತೆ, ಒಮ್ಮೆಲೆ ಹಿಯರ್ ಆಗುತ್ತೆ, ಎಲ್ಲ ಮೂರು ಪಿಟಿಷನ್ಗಳದ್ದು ಒಂದೇ ಆರ್ಡ್ರಲ್ಲಿ ಬರುತ್ತೆ. ಅದು ಕೂಡ ಒಂದೇ ಉತ್ತಮ ಬೆಳವಣಿಗೆ. ಈ ದೆಹಲಿ ಚಲೋ ಆದಮೇಲೆ ನಡೆದಂಥ ದೆಹಲಿ ಚಲೋದ ಪರಿಣಾಮ, ಆಮೇಲೆ ನಿನ್ನೆ ನಡೆದಂಥ ಕುತ್ತಿಗೆಯ ಒಂದು ಸಭೆ, ಇವತ್ತಿನ ಒಂದು ಕೋರ್ಟಿನ ಆದೇಶ, ಎಲ್ಲವೂ ನಮ್ಮ ಪೂರಕವಾಗಿ ಬಂದಿದ್ದು ಸಂತೋಷದ ವಿಷಯ. ಇನ್ನು ಮುಂದೆ ಕೂಡ ಕಾನೂನಿನಲ್ಲಿ ಉತ್ತಮ ಬೆಳವಣಿಗೆ ಆಗ್ತದೆ ಎಂಬ ನಿರೀಕ್ಷೆಯೊಂದಿಗೆ ನಾವೆಲ್ಲ ಇರೋಣ. ಧನ್ಯವಾದಗಳು.